ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ? ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಇಲ್ಲಿ ಯಾರಾದರೂ ಪ್ರಾಮಾಣಿಕರಿದ್ದರೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ರೆ, ಮೊದಲು ಅವರಿಗೆ ಆಮಿಷವನ್ನು ಒಡ್ಡಲಾಗುತ್ತೆ. ಹಣದ ಆಮಿಷವೋ ಇನ್ಯಾವುದೋ ಆಮಿಷವನ್ನು ಒಡ್ಡಿ ಅವರನ್ನ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಪಡಲಾಗುತ್ತೆ. ಅಷ್ಟಕ್ಕೂ ಅವರು ಬಗ್ಲಿಲ್ಲ ಅಂತಾದರೆ ಅವರ ಕುಟುಂಬವನ್ನು ಇಟ್ಕೊಂಡು ಆಟಾಡುವಂಥ ಕೆಲಸವೋ ಅಥವಾ ಏನೇನೋ ಮಾಡಿ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸವೋ ಅಂಥದ್ದೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೂ ಅವರು ಬಗ್ಲಿಲ್ಲ ಅಂದರೆ ಮುಂದಿನ ಹಂತ ಅವರ ಪ್ರಾಣವನ್ನು ತೆಗೆಯುವ ಹಂತದವರೆಗೂ ಕೂಡ ಹೋಗ್ಬಿಡ್ತಾರೆ. ಇಂತಹ ಸಾಕಷ್ಟು ಘಟನೆಗಳನ್ನು ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ವಿ. ಇದೀಗ ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ. ಮರಳು ಮಾಫಿಯಾವನ್ನು ತಡೆಯೋದಕ್ಕೆ ಹೋದಂಥ ದಿಟ್ಟ ಪೊಲೀಸ್ ಸಿಬ್ಬಂದಿಯನ್ನು ಟ್ರ್ಯಾಕ್ಟರ್ ಹರಿಸಿ, ಅಂದರೆ ಅವರ ಮೇಲೆ ಟ್ರ್ಯಾಕ್ಟರ್ನ ಹರಿಸಿ ಅವರ ಪ್ರಾಣವನ್ನೇ ತೆಗೆಯಲಾಗಿದೆ. ಎಲ್ಲಿ ನಡೆದಿರುವಂಥ ಘಟನೆ, ಏನಾಯಿತು ಅನ್ನೋದನ್ನು ಹೇಳ್ತೀನಿ ಕೇಳಿ ಬಂಧುಗಳು. ಇದು ಕಲಬುರಗಿಯ ನೇಲೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಭೀಮು ಚೌಹಾಣ್ ಅಥವಾ ಮೈಸೂರು ಚೌಹಾಣ್ ಅಂತೇಳಿ ಹೆಡ್ ಕಾನ್ಸ್ಟೇಬಲ್ ಪ್ರಾಣವನ್ನು ಕಳೆದುಕೊಂಡಿರುವಂತಹ ವ್ಯಕ್ತಿ. ಮೂಲತಃ ಕಲಬುರಗಿಯ ಅಫಜಲ್ಪುರದ ಚಂದಾಪುರ ತಾಂಡಾದ ನಿವಾಸಿ ಇವರು. ಏನಾಯಿತು ಹೇಳ್ತೀನಿ ಕೇಳಿ. ಈ ಭೀಮಾ ತೀರದಲ್ಲಿ ಮರಳು ಸಾಗಾಟ ನಡೀತಾ ಇತ್ತು. ಒಂದು ರೀತಿಯಲ್ಲಿ ಮರಳು ಮಾಫಿಯಾ ಅದು, ಅದರ ಹಿಂದೆ ಬಹಳ ದೊಡ್ಡ ದೊಡ್ಡ ಕೈಗಳು, ದೊಡ್ಡ ದೊಡ್ಡವರೆಲ್ಲರೂ ಕೂಡ ಇರ್ತಾರೆ. ನಿರಂತರವಾಗಿ ಈ ಮರಳು ಸಾಗಾಟ ಅಥವಾ ಮರಳು ಮಾಫಿಯಾ ಆ ಭಾಗದಲ್ಲಿ ನಡೀತಾ ಇತ್ತು. ಇದನ್ನು ತಡೆಯೋದಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ನಡೆಸಲಾಗ್ತಾ ಇತ್ತು. ಈ ನಾರಾಯಣಪುರ ಬಳಿ ಏನು ಮಾಡಿದ್ರು ಅಂದರೆ, ಅಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನು ಹಾಕಿದ್ರು. ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು, ಮರಳು ಮಾಫಿಯವನ್ನು ಮಟ್ಟ ಹಾಕಬೇಕು ಎನ್ನುವಂಥ ಕಾರಣಕ್ಕಾಗಿ. ನಿನ್ನೆ ನೈಟ್ ಶಿಫ್ಟ್ ಇದ್ದಂಥ ಕಾರಣಕ್ಕಾಗಿ ಈ ಭೀಮು ಚೌಹಾಣ್ ಎನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಮತ್ತೊಬ್ಬರು ಪೊಲೀಸ್ ಸಿಬ್ಬಂದಿ ಅವರಿಬ್ಬರು ಕೂಡ ಬೈಕ್ನಲ್ಲಿ ಅಲ್ಲಿ ಹೋಗ್ತಾ ಇದ್ರು. ಟ್ರ್ಯಾಕ್ಟರ್ನಲ್ಲಿ ಮರಳನ್ನು ತುಂಬಿಕೊಂಡು ಬರ್ತಾ ಇದ್ರು ಇವ್ರು ಹೋಗುವಂಥ ಸಂದರ್ಭದಲ್ಲಿ. ಅದನ್ನು ತಡೆಯೋದಕ್ಕೆ ಅಂತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸಾಕಷ್ಟು ದೂರದ ಕಾಲ ಈ ಟ್ರ್ಯಾಕ್ಟರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಂತಿಮವಾಗಿ ಆ ಟ್ರ್ಯಾಕ್ಟರ್ಗೆ ಅಡ್ಡ ಬಂದಿದ್ದಾರೆ. ಏನಾದರೂ ಮಾಡಿ ಈ ಮರಳು ಮಾಫಿಯವನ್ನು ತಡಿಬೇಕು ಅಥವಾ ಟ್ರ್ಯಾಕ್ಟರ್ನ ತಡಿಲೇಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಟ್ರ್ಯಾಕ್ಟರ್ನಲ್ಲಿ ಇದ್ದಂಥ ಆ ವ್ಯಕ್ತಿ ಹಿಂದೆ ಮುಂದೆ ನೋಡದೆ ಇವ್ರ ಮೇಲೆ ಟ್ರ್ಯಾಕ್ಟರನ್ನು ಹರಿಸ್ಬಿಟ್ಟಿದ್ದಾರೆ. ಮುಂದೆ ಇದ್ದಂತಹ ಈ ಭೀಮು ಚೌಹಾಣ್ ಅಥವಾ ಮೈಸೂರು ಚೌಹಾಣ್ ಎನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಸ್ಥಳದಲ್ಲಿಯೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮತ್ತೋರ್ವ ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಂಧುಗಳು ಯೋಚನೆ ಮಾಡಿ, ಹಿಂದೆ ಮುಂದೆ ನೋಡದೆ ಒಬ್ಬ ಮನುಷ್ಯನನ್ನು ಕೊಲ್ಲುವ ಹಂತದವರೆಗೆ ಹೋಗ್ತಾರಂದರೆ ಎಂಥವ್ರು ಇರಬೇಕು ಅಂಥೇಳಿ. ಅವರ ಹೆಸರು ಸಿದ್ದಪ್ಪ ಮತ್ತು ಸಾಯಿಬಣ್ಣ ಅಂತ. ಅವರಿಬ್ಬರು ಕೂಡ ಟ್ರ್ಯಾಕ್ಟರ್ನಲ್ಲಿ ಇದ್ದಂಥವರು. ಸಾಯಿಬಣ್ಣ ಎಸ್ಕೇಪ್ ಆಗಿದ್ದರೆ ಸಿದ್ದಪ್ಪನನ್ನು ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. FIR ಕೂಡ ದಾಖಲಿಸಿಕೊಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ. ಪ್ರಿಯಾಂಕ ಖರ್ಗೆ ಈಗ ತಾನೇ ಮಾತನಾಡಿ ಸಿಬ್ಬಂದಿಗೆ ಅಥವಾ ಸಿಬ್ಬಂದಿ ಕುಟುಂಬಕ್ಕೆ ಪರಿಹಾರ ಕೊಡಿಸ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟರು. ಪರಿಹಾರ ಕೊಟ್ಟು ಮಾತ್ರಕ್ಕೆ ಆ ಪ್ರಾಣ ಅಂತೂ ತೆರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಲ್ಲಿ ಯೋಚನೆ ಮಾಡಿ, ಈ ರೀತಿಯಾಗಿ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗ್ತಾರೆ ಟ್ರ್ಯಾಕ್ಟರ್ ಡ್ರೈವರ್ ಅಥವಾ ಟ್ರ್ಯಾಕ್ಟರ್ನಲ್ಲಿ ಇದ್ದಂಥವ್ರು ಅಂದರೆ, ಇವರು ಎಷ್ಟರ ಮಟ್ಟಿಗೆ ಕ್ರೂರಿ ಮನಸ್ಥಿತಿ ಅನ್ನೋದು ಒಂದು, ಮತ್ತೊಂದು ಯಾವ ರೀತಿಯಾಗಿದ್ದಾರೆ ಅಂದರೆ ಇವರಿಗೆ ಭಯನೇ ಇಲ್ಲ ಕಾನೂನಿಂದು. ಯಾಕಂದರೆ ಇವ್ರ ಹಿಂದೆ ಯಾರೋ ಸಣ್ಣ ಪುಟ್ಟವ್ರು ಇರಲ್ಲ, ಇವ್ರ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿಗಳೆಲ್ಲರೂ ಕೂಡ ಇರ್ತಾರೆ. ಯಾರ್ಯಾರು ಪ್ರಭಾವಿಗಳು ಅನ್ನೋದನ್ನು ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇವ್ರ ಹಿಂದೆ ಇರ್ತಾರೆ. ಹೀಗಾಗಿ ಇವ್ರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಅಪ್ಪಿ ತಪ್ಪಿ ಈ ರೀತಿಯಾಗಿ ಯಾರ್ದೋ ಪ್ರಾಣ ತೆಗೆದು ಜೈಲಿಗೆ ಹೋದರೂ ಕೂಡ ಸ್ವಲ್ಪ ದಿನದಲ್ಲಿ ನಾವು ಹೊರಗಡೆ ಬಂದೇ ಬರ್ತೀವಿ ಎನ್ನುವಂಥ ದೃಢವಾದಂಥ ಭರವಸೆ ಇರುತ್ತೆ. ಅದೊಂದೇ ಕಾರಣಕ್ಕೆ ಹಿಂದೆ ಮುಂದೆ ನೋಡದೆ ಟ್ರ್ಯಾಕ್ಟರ್ನ ಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಸಾಧಾರಣವಾಗಿ ಇಂಥ ಘಟನೆಯನ್ನು ಬಿಹಾರದಲ್ಲೋ, ಉತ್ತರ ಪ್ರದೇಶದಲ್ಲೋ ಅಥವಾ ಇನ್ನೊಂದು ಯಾವುದೋ ರಾಜ್ಯದಲ್ಲೋ ನೋಡ್ತಾ ಇದ್ವಿ. ಆದರೆ ಕರ್ನಾಟಕದಲ್ಲೂ ಕೂಡ ಈ ಹಂತಕ್ಕೆ ಬಂತಲ್ಲ ಅನ್ನೋದೇ ತೀರಾ ಆಶ್ಚರ್ಯಕರ ವಿಚಾರ. ಅಂದರೆ ಇವರಿಗೆ ಕಾನೂನಿನ ಭಯ ಇಲ್ವ ಅಥವಾ ಇವರೆಲ್ಲರೂ ಕೂಡ ಪ್ರಭಾವಿಗಳು ಎನ್ನುವ ಕಾರಣಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಹಂತದವರೆಗೆ ಬಂದಿದ್ದಾರಾ, ಅದು ಗೊತ್ತಿಲ್ಲ. ಇಲ್ಲಿ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ, ಪೊಲೀಸರಿಗೆ ಭದ್ರತೆ ಕೊಡಬೇಕಾದಂಥ ವ್ಯವಸ್ಥೆ ಅಥವಾ ಪೊಲೀಸರಿಗೆ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವ ಹಂತದವರೆಗೆ ಬಂದು ತಲುಪಿಟ್ಟಿದೆ. ನೋಡಿ, ಒಂದು ರೀತಿಯಲ್ಲಿ ಭಯದ ವಾತಾವರಣ ಇಂಥವರೆಲ್ಲರೂ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಅಥವಾ ಪೊಲೀಸರ ನೈತಿಕ ಸ್ಥೈರ್ಯವನ್ನೇ ಕುಸಿಯುವ ಹಂತದವರೆಗೂ ಕೂಡ ತರ್ತಾ ಇದ್ದಾರೆ. ಯಾಕಂದರೆ ಮುಂದೊಂದು ದಿನ ನೈಟ್ ಶಿಫ್ಟ್ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಪೊಲೀಸ್ ಸಿಬ್ಬಂದಿ ಈ ರೀತಿಯಾಗಿ ಓಡಾಡೋದಕ್ಕೆ ಭಯಪಡ್ತಾರೆ. ಯಾವುದು ಮರಳು ಮಾಫಿಯವನ್ನು ತಡಿಬೇಕು ಅಥವಾ ಇನ್ನೊಂದೇನೋ ತಡಿಬೇಕು ಅಂತ ಹೊರಗಡೆ ಓಡಾಡೋದಕ್ಕೆ ಭಯಪಡ್ತಾರೆ. ಯಾಕೇಳಿ, ಅವರಿಗೊಂದು ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ಅವ್ರದ್ದೇ ಆದಂಥ ಒಂದು ಕುಟುಂಬ ಇರುತ್ತೆ, ಹೇಗೋ ಒದ್ದಾಡ್ಕೊಂಡು ಜೀವನವನ್ನು ಸಾಗಿಸ್ತಿರ್ತಾರೆ ಅಂಥವರೆಲ್ಲರೂ ಕೂಡ ಆತಂಕವನ್ನು ಪಡ್ತಾರೆ. ಈ ರೀತಿಯಾಗಿ ಟ್ರ್ಯಾಕ್ಟರ್ನ ಹರಿಸೋದಂದ್ರೆ ಸುಖ ಸುಮ್ಮನೆ ಹರಿಸೋದಿಲ್ಲ, ಇವರಲ್ಲಿ ಒಂದು ಭಯವನ್ನು ಹುಟ್ಟುಹಾಕಬೇಕು, ಮುಂದಿನ ದಿನಗಳು ನಮ್ಮ ಸುದ್ದಿಗೆ ಬರಬಾರ್ದು ಇವರು ಅನ್ನೋದೇ ಇವರೆಲ್ಲರ ಯೋಜನೆ ಆಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಈ ರೀತಿಯಾಗಿ ಟ್ರ್ಯಾಕ್ಟರ್ ಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂಥವರಿಗೆ, ಇವರ ಆಮಿಷಗಳಿಗೆ ಬಗ್ದೇ ಇರುವಂಥವರಿಗೆ
ಈ ಭೂಮಿ ಮೇಲೆ ಬದುಕೋಕೆ ಸಾಧ್ಯ ಆಗದಂತ ಪರಿಸ್ಥಿತಿಯನ್ನ ಇಂಥವರೆಲ್ಲರೂ ಕೂಡ ತಂದಿಡ್ತಿದ್ದಾರೆ. ಯಾಕಂದ್ರೆ ಪ್ರಥಮ ಬಾರಿ ನಡೆಯುತ್ತಿರುವಂತಹ ಘಟನೆ ಅಲ್ಲ, ಈ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೇವೆ. ಈ ಗಾಂಜಾ ಅದನ್ನ ವಶಪಡಿಸ್ಕೊಳಕ್ ಹೋದ ಸಂದರ್ಭದಲ್ಲಿ ಅಥವಾ ಇನ್ನೊಂದೇನೋಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಇದೇ ರೀತಿಯಾದಂತ ಅವರ ಪ್ರಾಣಕ್ಕೆ ಬೆದರಿಕೆ ಹಾಕೋದು ಅಥವಾ ಅವರ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಹೋಗಿದ್ದು, ಈ ಎಲ್ಲ ವಿಚಾರವನ್ನ ಹಿಂದೆಯೂ ಕೂಡ ನೋಡಿದ್ವಿ. ಇದೀಗ ಅಂಥದ್ದೇ ಒಂದು ಘಟನೆ ನಡೆದಿದೆ. ಮೊದಲು ಮಾಡಬೇಕಾದಂತ ಕೆಲಸ ಅಂದ್ರೆ ಈ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಯನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಬಲಿ ಕೊಡೋದಕ್ಕೆ ಹೋಗಬೇಡಿ. ಮೊದಲು ಇದರ ಹಿಂದೆ ಯಾರಿದ್ದಾರೆ ಪ್ರಭಾವಿಗಳು, ಇದರ ಹಿಂದೆ ರಾಜಕಾರಣಿಗಳು ಯಾರಿದ್ದಾರೆ, ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿ. ಅದಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ ಅಂತೇನಲ್ಲ, ಆರಾಮಾಗಿ ಮಟ್ಟ ಹಾಕ್ಬೋದು ಅವರೆಲ್ಲರೂ ಕೂಡ. ಆದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಅಥವಾ ನಮ್ಮ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಜನರ ಅಡಿಯಾಳ ಆದಂತ ಕಾರಣಕ್ಕಾಗಿ ಅಥವಾ ಒಂದಷ್ಟು ಜನರು ಹೇಳಿದಂತ ಮಾತನ್ನ ಕೇಳುವಂತ ಕಾರಣಕ್ಕಾಗಿ ಈ ರಾಜಕಾರಣಿಗಳನ್ನ ಮುಟ್ಟೋದಿಕ್ಕೆ ಹೋಗೋದಿಲ್ಲ ಅಥವಾ ರಾಜಕಾರಣಿಗಳ ಸುದ್ದಿಗೂ ಕೂಡ ಹೋಗೋದಿಲ್ಲ. ನೀವು ಈ ರೀತಿಯಾಗಿ ಪ್ರಭಾವಿಗಳನ್ನ ಮುಟ್ತಾ ಇದ್ರೆ ನಿಮ್ಮ ಈ ಪೊಲೀಸ್ ಸಿಬ್ಬಂದಿಯನ್ನ, ಅಮಾಯಕ ಪೊಲೀಸ್ ಸಿಬ್ಬಂದಿಯನ್ನ ಕಳ್ಕೊಳ್ಬೇಕಾಗತ್ತೆ. ನೋಡಿ, ಅವರಿಗೂ ಒಂದು ಕುಟುಂಬ ಇರುತ್ತೆ, ಅವರಿಗೂ ಒಂದು ಜೀವನ ಅಂತಿರುತ್ತೆ, ಅವರಿಗೂ ಒಂದು ಬದುಕು ಅಂತಿರುತ್ತೆ. ಇದಕ್ಕೆ ನೋಡಿ, ಮನೆ ಯಜಮಾನನ ಕಳ್ಕೊಂಡು ಆ ಕುಟುಂಬದವ್ರು ಏನು ಮಾಡಬೇಕು? ಏನೋ ಒಂದು ಸ್ವಲ್ಪ ಪರಿಹಾರ ಕೊಡ್ತೀವಿ ಅಂತಾರೆ. ಆ ಪರಿಹಾರವನ್ನು ಇಟ್ಕೊಂಡ್ರೆ ಅವರು ಪ್ರಾಣ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿ ಹೇಳ್ತಿರೋದು, ಮೊದಲು ಈ ಮರಳು ಮಾಫಿಯಾ ಅಥವಾ ಇಂತಹ ಮಾಫಿಯಾ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ, ಮೊದಲು ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿ, ಅದಾದ ಬಳಿಕ ಪೊಲೀಸ್ ಸಿಬ್ಬಂದಿಯನ್ನು ಕಳಿಸಿ. ಈ ರೀತಿಯಾಗಿ ನೀವು ಏಕಾಏಕಿ ಪೊಲೀಸ್ ಸಿಬ್ಬಂದಿ ನೈಟ್ ಶಿಫ್ಟ್ ಹಾಕ್ಬಿಟ್ಟು ಅಥವಾ ಗಸ್ತು ತಿರುಗಿ ಅಂತ ಹೇಳಿಬಿಟ್ರೆ ಪೊಲೀಸ್ ಸಿಬ್ಬಂದಿಗಳು ಇನ್ನು ಎಷ್ಟು ಜನ ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಳ್ತಾರೋ ಗೊತ್ತಿಲ್ಲ. ಈ ಅಮಾಯಕರು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ನೋಡಿ, ಇಂಥ ಘಟನೆಗಳಿಗೆ ಕಡಿವಾಣವನ್ನು ಹಾಕಲೇಬೇಕಾಗತ್ತೆ. ಇಲ್ಲಾಂತಂದರೆ ಪೊಲೀಸರು ಕೆಲಸ ಮಾಡೋದಕ್ಕೆ ಹೆದರುವಂಥ ಪರಿಸ್ಥಿತಿ ಅಥವಾ ಒಂದು ರೀತಿ ಭಯಪಡುವಂಥ ವಾತಾವರಣವನ್ನು ಇವರೆಲ್ಲರೂ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಕಳ್ಳರೆ, ಎಲ್ಲರೂ ಲಂಚಕೋರ್ರೆ, ಎಲ್ಲರೂ ಭ್ರಷ್ಟ್ರ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಥ ಒಂದಷ್ಟು ಪ್ರಾಮಾಣಿಕರು ಇರ್ತಾರೆ. ಈ ಪೊಲೀಸ್ ಸಿಬ್ಬಂದಿಯು ಬೇಕಾದರೆ ಅವರು ಟ್ರ್ಯಾಕ್ಟರ್ನಲ್ಲಿ ಮರಳನ್ನು ಸಾಗಣೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಅವ್ರ ಜೊತೆಗೆ ಶಾಮೀಲಾಗ್ಬೋದಿತ್ತು. ಏನು 500 ರೂಪಾಯಿನೋ 1000 ರೂಪಾಯಿನ ಇಸ್ಕೊಂಡು ಅವ್ರನ್ನ ಆರಾಮಾಗಿ ಬಿಟ್ಟು ಕಳಿಸ್ಬೋದಿತ್ತು. ಮನಸ್ಸು ಮಾಡಿದರೆ ಆಪ್ಷನ್ ಇತ್ತು ಅವ್ರ ಮುಂದೆ. ಆದರೆ ಇವರಲ್ಲೊಂದು ಛಲ ಇತ್ತು ಅಥವಾ ಇವರಲ್ಲೊಂದು ಪ್ರಾಮಾಣಿಕತೆ ಇತ್ತು. ನಾವು ಇಂಥವ್ರನ್ನ ಆರಾಮಾಗಿ ಬಿಟ್ಟು ಕಳಿಸಬಾರ್ದು, ಇವರಿಗೇನಾದರೂ ಬುದ್ಧಿ ಕಲಿಸ್ಲೇಬೇಕು, ಈ ಮರಳು ಮಾಫಿಯವನ್ನು ತಡೆಗಟ್ಟಲೇಬೇಕು ಅನ್ನುವಂಥ ಛಲ ಇದ್ದಂಥ ಕಾರಣಕ್ಕಾಗಿ ಬೈಕ್ನಲ್ಲಿ ಒಂದಷ್ಟು ದೂರ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಟ್ರ್ಯಾಕ್ಟರ್ಗೆ ಅಡ್ಡ ಬಂದಿದ್ದಾರೆ, ಏನಾದರೂ ಮಾಡಿ ನಿಲ್ಲಿಸಲೇಬೇಕು ಇದನ್ನು ಅಂಥೇಳಿ. ಈ ದಕ್ಷತೆಯಿಂದ ಕೆಲಸ ಮಾಡಿದ ಕಾರಣಕ್ಕಾಗಿ ಅಥವಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ಕಾರಣಕ್ಕಾಗಿ ಅವರಿಗೆ ಸಿಕ್ಕಂಥ ಉಡುಗೊರೆ ಏನಪ್ಪ ಅಂದರೆ ಅವರ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ. ಇಂಥದ್ದು ಮುಂದುವರಿತಾ ಹೋಗ್ಬಿಟ್ರೆ ನಿಜವಾಗ್ಲೂ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕಸ್ಕೊಂಡ ಹಾಗಾಗತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಏನಾದರೂ ಮಾಡಿ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಲೇಬೇಕು. ಮರಳು ಮಾಫಿಯಾಗೆ ಬಹಳ ಜನ ಬಲಿಯಾಗಿದ್ದಾರೆ ಈ ಹಿಂದಿನಿಂದಲೂ ಕೂಡ. ರಾತ್ರಿ ಕಾರ್ಯಾಚರಣೆ ನಡೆಸ್ತಾರೆ, ರಾತ್ರಿ ಸಿಬ್ಬಂದಿ ಹೋದಂಥ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ, ಅವರು ಪ್ರಾಣ ತೆಗೆಯುವ ಹಂತಕ್ಕೂ ಕೂಡ ಹೋಗ್ಬಿಡ್ತಾರೆ. ಟ್ರ್ಯಾಕ್ಟರ್ ಡ್ರೈವರ್ಗಳು ಪ್ರಾಣ ತೆಗೆಯೋಕೆ ಹೋಗ್ಬಿಡ್ತಾರೆ ಅಂದರೆ ಯೋಚನೆ ಮಾಡಿ, ಅವರ ಹಿಂದೆ ಎಂತಹ ಶಕ್ತಿ ಇರುತ್ತೆ ಅಥವಾ ಎಂತಹ ಪವರ್ ಇರುತ್ತೆ ಅಂತ. ನಾವು ಕೂಡ ಅಷ್ಟೇ, 4 ದಿನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ, ನಾವೆಲ್ಲರೂ ಕೂಡ ಮರೆತು ಬಿಡ್ತೀವಿ. ನಿಜವಾದಂಥ ಆ ಪೇನನ್ನು ಅನುಭವಿಸೋದು ಆ ಸಿಬ್ಬಂದಿಯನ್ನು ಕಳ್ಕೊಂಡಂಥ ಆ ಕುಟುಂಬಸ್ಥರು, ಮನೆ ಯಜಮಾನನ ಕಳ್ಕೊಳ್ತಾರಲ್ಲ ಅವರು ಆ ಪೇನನ್ನು ಅನುಭವಿಸ್ತಾರೆ. ಬಂಧುಗಳೇ, ನಿಮ್ಗೇನು ಅನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.